ನಮಸ್ಕಾರ ಸ್ನೇಹಿತರೆ, mastmaga.com ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಕ್ರಿಕೆಟ್ ಲೋಕದಲ್ಲಿ ಸಿಡಿಲಬ್ಬರದ ರಾಕೆಟ್ ಒಂದು ಲಾಂಚ್ ಆಗಿದೆ. ಈಗ ಮಯಾಂಕ್ ಯಾದವ್ ಅನ್ನೋ ಹೆಸರು ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಸಂಚಲನ ಕಾರಣ ಆಗಿದೆ. 21 ವರ್ಷದ ಈ ಹುಡುಗ ಹಾಕುವ ಪ್ರತಿ ಚೆಂಡು, ಪ್ರತಿ ಬಾಲ್ IPL ಸಿಡಿಲನ್ನು ಕ್ರಿಯೇಟ್ ಮಾಡ್ತಿದೆ. ಈತನ ಶರ ವೇಗಕ್ಕೆ, ರಾಕೆಟ್ ವೇಗಕ್ಕೆ ಅಥವಾ ಸಿಡಿಲಿನ ವೇಗಕ್ಕೆ ಬೌಲಿಂಗ್ಗೆ ಎದುರಾಳಿಗಳು ಕಂಗಾಲಾಗ್ತಿದ್ದಾರೆ. ವಿಶ್ವದ ಶ್ರೇಷ್ಠ ಪ್ರೊಫೆಷನಲ್ ಬ್ಯಾಟರ್ಗಳು ಈ ಟೇಲೆಂಡರ್ಸ್ ಬರ್ತಾರಲ್ಲ ಲಾಸ್ಟಿಗೆ, ಬೌಲರ್ಸ್ ಬ್ಯಾಟ್ ಹಾಕ್ತಾರಲ್ಲ, ಆ ರೀತಿ ಕಂಗಾಲಾಗಿ ಬ್ಯಾಟ್ ಹಾಕ್ತಿದ್ದಾರೆ. ಹೆಂಗೆಂಗೋ ಅತ್ಯಂತ ಹೀನಾಯವಾಗಿ ಔಟ್ ಆಗ್ತಾ ಇದ್ದಾರೆ. ಡೇಲ್ ಸ್ಟೇನ್, ಬ್ರೆಟ್ಲಿ ಅಂತಹ ಖುದ್ದು ಬೆಂಕಿ ಚೆಂಡುಗಳು ಈ ಹುಡುಗನ ಬೌಲಿಂಗ್ಗೆ ಶಹಬಾಸ್ಗಿರಿ ಕೊಡ್ತಾ ಇದ್ದಾರೆ, ಸಲ್ಯೂಟ್ ಹೇಳ್ತಿದ್ದಾರೆ. ಇಂಡಿಯನ್ ಟೀಮ್ಗೆ ಈತ ಎಂಟ್ರಿ ಕೊಡೋದು ಫಿಕ್ಸ್ ಅನ್ನೋ ವಾತಾವರಣ ಇದೆ. ಹಾಗಿದ್ರೆ ಈ ಮಯಾಂಕ್ ಯಾದವ್ ಯಾರು, ಇಷ್ಟು ದಿನ ಎಲ್ಲಿದ್ದ ಈ ಹುಡುಗ, ಆಡಿದ 2 ಪಂದ್ಯಗಳಲ್ಲಿ ಈ ಹುಡುಗ ಸೃಷ್ಟಿ ಮಾಡಿರೋ ಇತಿಹಾಸವಾದರೂ ಏನು, ಮುಂದಿನ T20 ವಿಶ್ವಕಪ್ನಲ್ಲಿ ಮಯಾಂಕ್ ಯಾದವ್ ಸ್ಥಾನ ಫಿಕ್ಸ್ ಅಂತ ಎಲ್ಲರೂ ಹೇಳ್ತಿರೋದು ಯಾಕೆ, ಇದನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಬೆಂಕಿ ಯುಗುಳೋ ಚೆಂಡಿಗೆ ಬೆಸ್ಟೋ ಮ್ಯಾಕ್ಸ್ವೆಲ್ ತಬ್ಬಿಬ್ಬು, 2 ಪಂದ್ಯದಲ್ಲಿ ಮಯಾಂಕ್ ಇತಿಹಾಸ ಸೃಷ್ಟಿ. ಶನಿವಾರ ಪಂಜಾಬ್ ಕಿಂಗ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಪಂದ್ಯ ಈ ಎಕ್ಸ್ಪ್ರೆಸ್ ವೇಗಿಯ ಅನಾವರಣಕ್ಕೆ ಸಾಕ್ಷಿಯಾಯಿತು. ರಾಜಸ್ಥಾನ ವಿರುದ್ಧ ಮೊದಲ ಪಂದ್ಯದಲ್ಲಿ ಯಶ್ ಠಾಕೂರ್ ತುಂಬಾ ದುಬಾರಿಯಾಗಿದ್ದರಿಂದ ಲಕ್ನೋ 2ನೇ ಪಂದ್ಯಕ್ಕೆ ಮಯಾಂಕ್ ಯಾದವ್ ಅನ್ನೋ ಈ ಸೀಕ್ರೆಟ್ ಕ್ಷಿಪಣಿಯನ್ನು ಹಿಡ್ಕೊಂಡ್ಬಂದಿತ್ತು. ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಪಂಜಾಬ್ಗೆ 200ರ ಕಠಿಣ ಗುರಿಯನ್ನು ಕೊಟ್ಟಿತ್ತು. ಆದರೆ ಮಯಾಂಕ್ ಅನ್ನೋ ಈ ಭಯಾನಕ ಅಸ್ತ್ರವನ್ನು KL ರಾಹುಲ್ ಅಟ್ಯಾಕ್ಗೆ ಇಳಿಸಿದ್ದು 10ನೇ ಓವರ್ನಲ್ಲಿ. ಆಗ ಪಂಜಾಬಿ ಟಾರ್ಗೆಟನ್ನು ಬಹಳ ಈಸಿಯಾಗಿ ಚೇಸ್ ಮಾಡೋ ರೀತಿ ಕಾಣಿಸ್ತಾ ಇತ್ತು. ಯಾಕಂದರೆ ಪಂಜಾಬ್ ಯಾವುದೇ ವಿಕೆಟೇ ಇಲ್ಲದೆ 101 ರನ್ ಗಳಿಸಿತ್ತು. 2 ಎಂಡಲ್ಲಿ ಶಿಖರ್ ಧವನ್ ಮತ್ತು ಬೇಸ್ಟೋ ಸೆಟ್ ಆಗಿಬಿಟ್ಟಿದ್ರು. ಇಂಥ ಟೈಮ್ನಲ್ಲಿ ಬೌಲಿಂಗ್ ಇಳಿದ ಮಯಾಂಕ್ ಮೊದಲ ಓವರ್ನಲ್ಲಿ ಯಾವ ಯಶಸ್ಸನ್ನು ಕಾಣಲಿಲ್ಲ. ಆದರೆ ತಮ್ಮ ಭಯಾನಕ ವೇಗದ ಎಸೆತಗಳಿಂದ ಗಮನ ಸೆಳೆದರು ಬ್ಯಾಟ್ಸ್ಮನ್ಗಳು. ಎಲ್ಲ ಇವನ ಅಂತ ಒಂದ್ಸಲಿ ನೋಡಿದ್ರು. ಆದರೆ 2ನೇ ಓವರ್ನಲ್ಲಿ ಕ್ರಿಕೆಟ್ ಲೋಕವೇ ತಿರುಗಿ ನೋಡೋ ರೀತಿ ಮಾಡಿದ್ರು. ಮೊದಲ ಬಾಲ್ನಲ್ಲೇ 155.8 km/h ವೇಗದ ಬಾಲ್ ಹಾಕಿ IPL ಅತ್ಯಂತ ಫಾಸ್ಟೆಸ್ಟ್ ಎಸೆತ ಹಾಕಿದ್ರು. ನಂತರ ಕೂಡ ನಿರಂತರ 150+ ವೇಗದ ಬೆಂಕಿ ಚೆಂಡುಗಳನ್ನು ಎಸೆದು ಶಿಖರ್ ಧವನ್, ಜಾನಿ ಬೇಸ್ಟೋರ್ ಅಂತಹ ಇಂಟರ್ನ್ಯಾಷನಲ್ ಆಟಗಾರರೇ ಒದ್ದಾಡೋ ಹಾಗೆ ಮಾಡಿಬಿಟ್ರು. 4ನೇ ಎಸೆತದಲ್ಲಿ ಬೇಸ್ಟೋ ಶಾರ್ಟ್ ಪಿಚ್ ಎಸೆತವನ್ನು ಪುಲ್ ಮಾಡೋಕೆ ಹೋಗಿ ಮಯಾಂಕ್ಗೆ ಮೊದಲ ಬಲಿಯಾದರು. ಬೇಸ್ಟೋ ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಬಂದು ಬಾಲ್ ಬ್ಯಾಟ್ಗೆ ಟಚ್ ಆದ ಪರಿಣಾಮ ಬೌಂಡ್ರಿ ದಾಟದೆ ಡೀಪ್ ಮಿಡ್ ವಿಕೆಟ್ ಕೈಗೆ ಹೋಗಿತ್ತು. ಬಾಲ್ ಅಲ್ಲಿ ಬರ್ತಾ ಇದೆ, ನಾನು ಬ್ಯಾಟ್ ಇಲ್ಲಿಂದ ತಗೊಂಡು ಹೋಗ್ತೀನಿ, ಬಾಲಿಗೆ ಅಲ್ಲಿ ಹೊಡಿತೀನಿ ಅಂತ ಅಂದ್ಕೊಂಡು ಬ್ಯಾಟ್ಸ್ಮನ್ಗಳು ಬ್ಯಾಟ್ ಎತ್ತಾರೆ ಅಂತ ಅಂದ್ಕೊಳ್ಳಿ. ಆದರೆ ಬ್ಯಾಟನ್ನು ಮೇಲೆ ಎತ್ತಾ ಇದ್ದ ಹಾಗೇನೆ, ಎಲ್ಲಿ ಹೊಡಿಬೇಕೋ ಅಲ್ಲಿಗಿಂತ ಮುಂಚೆನೇ ಬಾಲ್ ಬಂದು ಬ್ಯಾಟಿಗೆ ಕನೆಕ್ಟ್ ಆಗಿಬಿಟ್ರೆ ಅಂದುಕೊಂಡಷ್ಟು ಡಿಸ್ಟೆನ್ಸ್ ಅನ್ನೋದು ಕವರ್ ಮಾಡಲ್ಲ. ಆ ರೀತಿ ಆಗ್ತಾ ಇದೆ ಇವ್ರ ಬೌಲಿಂಗ್ನಲ್ಲಿ, ಅಂತಹ ಪ್ರಚಂಡ ವೇಗವನ್ನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಮಯಾಂಕ್ ಯಾದವ್ ಅದಾದಮೇಲೆ ಹಿಂತಿರುಗಿ ನೋಡಲೇ ಇಲ್ಲ. ವೇರಿಯೇಷನ್, ಡಿಸೀವ್, ಅದು ಇದು ಅಂತ ಸ್ಲೋವರ್ ಬಾಲ್ಗಳಿಗೆ ಟ್ರೈ ಕೂಡ ಮಾಡಲಿಲ್ಲ. ರಾಕೆಟ್ ವೇಗದ ಚೆಂಡುಗಳನ್ನು ಹಾಕ್ತಾ ಹೋದರು. ಈ ಪರಿಯ ವೇಗಕ್ಕೆ ತಬ್ಬಿಬ್ಬಾದ ಪಂಜಾಬ್ ಬೌಲರ್ಗಳು ಸರದಿಯಲ್ಲಿ ವಿಕೆಟ್ ಕೊಟ್ಟರು. 4 ಓವರ್ಗಳಲ್ಲಿ 11 ಡಾಟ್ ಬಾಲ್ ಸೇರಿದಂತೆ 3 ವಿಕೆಟ್ ತೆಗೆದು ಮಯಾಂಕ್ ಪಂಜಾಬ್ ಬ್ಯಾಟಿಂಗನ್ನು ಮುರಿದು ಬಿಸಾಕ್ಬಿಟ್ರು, ಬೆನ್ನೆಲುಬೆ ಮುರಿದುಬಿಟ್ರು. ಈ ಮೂಲಕ ಲಕ್ನೋ ಪಂದ್ಯ ಗೆಲ್ಲೋಕೆ ಕಾರಣರಾಗಿ ಡೆಬ್ಯೂ ಮ್ಯಾಚ್ನಲ್ಲೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡ್ಕೊಂಡ್ರು. ಇನ್ನು ನಂತರದ ಪಂದ್ಯ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಬಹಳ ಜನ ಮಯಾಂಕ್ ಲಕ್ನೋದಲ್ಲಿ ಮಾಡಿದ ಜಾದು ಚಿನ್ನಸ್ವಾಮಿಲಿ ಮಾಡೋಕ್ಕಾಗಲ್ಲ, ಬೌಲರ್ಗಳಿಗೆ ನರಕ ಇದು, ಚಿನ್ನಸ್ವಾಮಿಲಿ ಮಯಾಂಕ್ ವೇಗ ದುಬಾರಿನೇ ಆಗ್ಬೋದು, ಟಚ್ ಮಾಡಿದ್ರೆ ಸಿಕ್ಸ್ ಹೋಗ್ಬಿಡುತ್ತೆ, ಚಿಕ್ಕದು, ಬೌಲರ್ಗಳು ಸ್ಟ್ರಗಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಪೇಸ್ ಈಸ್ ಪೇಸ್ ಅನ್ನೋದನ್ನು ಮಯಾಂಕ್ ಮತ್ತೆ ಸಾಬೀತು ಮಾಡಿದ್ದಾರೆ. ಮಯಾಂಕ್ ಮೊದಲ ಬಾಲ್ನಲ್ಲೇ ಗಲಿಬಿಲಿಗೊಂಡ ಕ್ಯಾಪ್ಟನ್ ಡುಪ್ಲೆಸಿಸ್ ಇಲ್ಲದ ರನ್ ಓಡೋಕೆ ಹೋಗಿ ರನ್ಔಟ್ ಆದರು. ನಂತರ ಬಂದ ಸ್ಫೋಟಕ ಬ್ಯಾಟರ್ ಮ್ಯಾಕ್ಸ್ವೆಲ್ ಕೂಡ ಮಯಾಂಕ್ರ 150+ ವೇಗಕ್ಕೆ ಉತ್ತರಿಸೋಕಾಗದೆ ತಬ್ಬಿಬ್ಬಾಗಿ ವಿಕೆಟ್ ಒಪ್ಪಿಸಿದ್ರು. ಆಸ್ಟ್ರೇಲಿಯಾದ ಕ್ಯಾಮರೂನ್ ಗ್ರೀನ್ 1 ಬೌಂಡ್ರಿ ಬಾರಿಸಿ ಮರು ಎಸೆತವನ್ನು ಟಚ್ ಕೂಡ ಮಾಡೋಕ್ಕಾಗದೆ ಪೆವಿಲಿಯನ್ ಕಡೆಗೆ ಹೋಗಬೇಕಾಯಿತು. ಚೆಂಡಿನ ವೇಗಕ್ಕೆ ಗ್ರೀನ್ ಅವರಿಗೆ ಕಾಲು ಕೂಡ ಮೂವ್ ಮಾಡೋಕ್ಕಾಗಿರಲಿಲ್ಲ, ಏನು ಮಾಡಬೇಕಂತಲೇ ಗೊತ್ತಾಗಿರಲಿಲ್ಲ, ಸ್ಟಂಪ್ ಕಿತ್ಕೊಂಡು ಹೋಗಿತ್ತು. ನಂತರ ಬಂದ ರಜತ್ ಪಟಿದಾರ್, ಅನುಜ್ ರಾವತ್ ಕೂಡ ಒದ್ದಾಡಿದ್ರು. ಕೊನೆಗೆ 4 ಓವರ್ಗಳಲ್ಲಿ 14 ಡಾಟ್ಸ್ T20 ಚಿನ್ನಸ್ವಾಮಿಲಿ, ಯೋಚನೆ ಮಾಡಿ, 14 ಡಾಟ್ಸ್ ಸೇರಿ ಬರೀ 14 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ಬಿಟ್ರು, ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಗೆದ್ದರು. ಈ ಮೂಲಕ IPL ಇತಿಹಾಸದಲ್ಲೇ ಆಡಿದ ಮೊದಲ ಎರಡು ಪಂದ್ಯಗಳಲ್ಲೂ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದ ಮೊದಲ ಆಟಗಾರ ಆದರು, ದಾಖಲೆ ಮಾಡಿದ್ರು.
ಅಲ್ಲದೆ ಕ್ಯಾಮರೂನ್ ಗ್ರೀನ್ಗೆ 156.7 ಕಿಲೋಮೀಟರ್ ಪರ್ ಅವರ್ ಬಾಲ್ ಹಾಕಿ ಹಿಂದಿನ ಪಂದ್ಯದ ತಮ್ಮ ದಾಖಲೆಯನ್ನು ತಾವೇ ಬ್ರೇಕ್ ಮಾಡಿದ್ರು. ಇದು ಈ IPLನ ಅತ್ಯಂತ ಫಾಸ್ಟೆಸ್ಟ್ ಎಸೆತ ಅಷ್ಟೇ ಅಲ್ಲದೆ IPL ಇತಿಹಾಸದಲ್ಲೇ 4ನೇ ಅತ್ಯಂತ ವೇಗದ ಎಸೆತ ಆಗಿದೆ. ಜೊತೆಗೆ 150 ಕಿಲೋಮೀಟರ್ ಪರ್ ಅವರ್ಗಿಂತ ಹೆಚ್ಚಿನ ವೇಗದ ಬಾಲ್ಗಳನ್ನು ಅತಿ ಹೆಚ್ಚು ಬಾರಿ ಹಾಕಿದ ಬೌಲರ್ ಅನ್ನೋ ದಾಖಲೆ ಕೂಡ ಮಾಡಿದ್ದಾರೆ ಎರಡೇ ಮ್ಯಾಚ್ಗಳಲ್ಲಿ. ಬ್ರೆಟ್ಲಿ, ಡೇಲ್ ಸ್ಟೇನ್, ಶಾನ್ ಟೇಟ್, ಲಾಕಿ ಫರ್ಗ್ಯೂಸನ್ ಅಷ್ಟೊಂದು IPL ಸೀಸನ್ಗಳನ್ನು ಆಡಿ ಮಾಡಿದ ದಾಖಲೆಯನ್ನು ಮಯಾಂಕ್ ಯಾದವ್ ಬರೀ 48 ಬಾಲ್ಗಳಲ್ಲಿ ಮುರಿದು ಬಿಸಾಕಿದ್ದಾರೆ. ಅಲ್ಲದೆ ಎರಡು ಮ್ಯಾಚಲ್ಲಿ 6 ವಿಕೆಟ್ ತೆಗೆದು ಪರ್ಪಲ್ ಕ್ಯಾಪ್ನ ಹತ್ತಿರದಲ್ಲಿದ್ದಾರೆ. ಮಯಾಂಕ್ ವೇಗಕ್ಕೆ ಬೆರಗಾದ ಬ್ರೆಟ್ಲಿ, ಬ್ರಾಡ್, ಸ್ಟೇನ್ ಇಂಡಿಯನ್ ಟೀಮ್ಗೆ ಫಿಕ್ಸ್. ಭಾರತದ ಈ ಯುವ ಸೆನ್ಸೇಷನ್ಗೆ ವಿಶ್ವದ ಖ್ಯಾತ ಫಾಸ್ಟ್ ಬೌಲರ್ಗಳು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ದಕ್ಷಿಣ ಆಫ್ರಿಕಾ ಮಾಜಿ ವೇಗಿ ಡೇಲ್ ಸ್ಟೇನ್ ಮಯಾಂಕ್ ಯಾದವ್ ಇಷ್ಟು ದಿನ ಎಲ್ಲಿದ್ರಿ ಅಂತ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಆಸ್ಟ್ರೇಲಿಯಾದ ಬ್ರೆಟ್ಲಿ ಭಾರತಕ್ಕೆ ಫಾಸ್ಟೆಸ್ಟ್ ಬೌಲರ್ ಸಿಕ್ಕಿ ಆಯಿತು ಅಂತ ಹೇಳಿದ್ದಾರೆ. ವಿಂಡೀಸ್ ಮಾಜಿ ಬೌಲರ್ ಮತ್ತು ಕಮೆಂಟೇಟರ್ ಇಯಾನ್ ಬಿಷಪ್ ಮಯಾಂಕ್ ಯಾದವ್ ಚೈಲ್ಡ್ ಆಫ್ ಎ ವಿಂಡ್ ಅಂದರೆ ಮಾರುತದ ಮಗು ಅಂತ ಕರೆದಿದ್ದಾರೆ. ಅತ್ತ ಇಂಗ್ಲೆಂಡ್ನ ಸ್ಟುವರ್ಟ್ ಬ್ರಾಡ್ ನಾನು ನೋಡಿದ ಅತ್ಯಂತ ಅದ್ಭುತವಾದ ಚೊಚ್ಚಲ ಪಂದ್ಯಗಳಲ್ಲಿ ಇದು ಒಂದಾಗಿದೆ. ಮುಂದಿನ 18 ತಿಂಗಳಲ್ಲಿ ಮಯಾಂಕ್ ಯಾದವ್ ಭಾರತ ಟೀಮ್ಗೆ ಆಟ ಆಡೇ ಆಡ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡ್ತಾರೆ. ಸ್ಟೀವನ್ ಸ್ಮಿತ್ ಸಿಕ್ಕಾಗ ಈ ವಿಂಟರ್ನಲ್ಲಿ ನೀನು ಈ ಹುಡುಗನನ್ನು ಎದುರಿಸಬಹುದು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ಟೀವನ್ ಸ್ಮಿತ್ ಕೂಡ ಬಾರ್ಡರ್ ಗವಾಸ್ಕರ್ ಆಸ್ಟ್ರೇಲಿಯಾ ಸರಣಿಯಲ್ಲಿ ಮಯಾಂಕರನ್ನ ಫೇಸ್ ಮಾಡೋಕೆ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಪೇಸ್ ಪ್ಲಸ್ ಕಂಟ್ರೋಲ್ ಬಹಳ ಜನ ಕನಸ್ಬೋದು ಇಷ್ಟೊಂದು ಹೊಗಳ ಅಗತ್ಯ ಇದೆಯಾ ಬರೀ ಎರಡೇ ಮ್ಯಾಚ್ಗೆ ಅಂತ. ಆದರೆ ಸ್ನೇಹಿತರೆ, ವಿಶ್ವದ ದಿಗ್ಗಜ ಫಾಸ್ಟ್ ಬೌಲರ್ಗಳು ಮಯಾಂಕ್ ಗುಣಗಾನ ಮಾಡೋದಕ್ಕೆ ಕೆಲ ಕಾರಣಗಳಿವೆ. ಈ ಹಿಂದೆ ಉಮ್ರಾನ್ ಮಲ್ಲಿಕ್ ಕೂಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು, ಅದಕ್ಕೆ ನಾವು ಅಷ್ಟೊಂದು ಬೆರಗಾಗ್ಬಿಟ್ಟಿದ್ವಿ. ಆದರೆ ಅದನ್ನು ಮೀರಿಸೋ ಕ್ವಾಲಿಟೀಸ್ ಈ ಹುಡುಗನ ಹತ್ರ ಇದೆ, ಅದು ಪೇಸ್ ಜೊತೆಗಿನ ಕಂಟ್ರೋಲ್. ನೀವು ಸ್ವಿಂಗ್ ಹೇಳ್ಕೊಡ್ಬೋದು, ವೇರಿಯೇಷನ್ಸ್ ಹೇಳ್ಕೊಡ್ಬೋದು, ಆದರೆ ಇಷ್ಟೊಂದು ವೇಗದಲ್ಲಿ ಬಾಲ್ ಮಾಡೋದನ್ನು ಹೇಳ್ಕೊಡೋಕ್ಕಾಗಲ್ಲ. ಅದು ನ್ಯಾಚುರಲಾಗಿ ಬಂದಿರಬೇಕು, ಆ ಫೋರ್ಸ್ ಇರಬೇಕು ಒಳಗಡೆ. 155 ಪ್ಲಸ್ ವೇಗದಲ್ಲಿ ಬಾಲ್ ಮಾಡುವ ಬೌಲರ್ಗಳು ಇರೋದೇ ಕಮ್ಮಿ. ಒಂದು ವೇಳೆ ಅಷ್ಟು ಫಾಸ್ಟಾಗಿ ಬೌಲ್ ಮಾಡಿದರೂ ಕನ್ಸಿಸ್ಟೆಂಟಾಗಿ ಹಾಕಲ್ಲ, ಯಾವಾಗಲೋ ಅಲ್ಲೊಂದು ಇಲ್ಲೊಂದು ಬಾಲ್ ಆ ಸ್ಪೀಡಲ್ಲಿ ಬಂದಿರುತ್ತೆ. ಅಂಥದ್ರಲ್ಲಿ ಮಯಾಂಕ್ ಯಾದವರ ಆ್ಯಾವರೇಜ್ ಸ್ಪೀಡೇ 148 ಕಿಲೋಮೀಟರ್ ಪಾರ ಆರಿದೆ. ಜೊತೆಗೆ ಬಹಳ ಜನ ಫಾಸ್ಟಾಗಿ ಬಾಲ್ ಮಾಡಿದರೂ ಕೂಡ ಕಂಟ್ರೋಲ್ ಇರೋದಿಲ್ಲ, ಹೀಗಾಗಿ ರನ್ ಕೊಟ್ಟು ದುಬಾರಿ ಆಗ್ತಾರೆ. ಬ್ಯಾಟ್ಸ್ಮನ್ಗಳು ಜಸ್ಟ್ ಆ ಬಾಲನ್ನು ಗೈಡ್ ಮಾಡಿ ಕಳಿಸ್ತಾ ಇರ್ತಾರೆ ಬೌಂಡ್ರಿ ಕಡೆಗೆ. ಆದರೆ ಮಯಾಂಕ್ ಯಾದವ್ಗೆ ಪೇಸ್ ಜೊತೆಗೆ ಬೌಲಿಂಗ್ನಲ್ಲಿ ಕಂಟ್ರೋಲ್ ಇದೆ, ಲೈನ್ ಆ್ಯಂಡ್ ಲೆಂತ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ನಿರಂತರವಾಗಿ ಒಂದೇ ಜಾಗದಲ್ಲಿ ಬೌಲ್ ಮಾಡೋ ಆ್ಯಕ್ಯುರಸಿ ಇದೆ, ಅದರಲ್ಲೂ ಸ್ಟಂಪ್ನ ಟಾರ್ಗೆಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಇವರ ಬೌಲಿಂಗ್ ಆ್ಯಕ್ಷನ್ ಕೂಡ ಕ್ಲೀನ್ ಆ್ಯಂಡ್ ಸಿಂಪಲ್ ಇದೆ, ರಿಪೀಟೇಬಲ್ ಇದೆ. ಇದೇ ಕಾರಣಕ್ಕೆ ವಿಶ್ವದ ಶ್ರೇಷ್ಠ ಫಾಸ್ಟ್ ಬೌಲರ್ಗಳು ಕೂಡ ಇವ್ರನ್ನ ಇಷ್ಟೊಂದು ಹೊಗಳ್ತಾ ಇರೋದು. ಬ್ರೆಟ್ಲಿ ಪ್ರಕಾರ ಮಯಾಂಕ್ ಯಾದವ್ ತಮ್ಮ ಬೌಲಿಂಗ್ ಆ್ಯಕ್ಷನ್ನಲ್ಲಿ ಹೆಡ್ ಸ್ಟ್ರೇಟ್ ಮಾಡಿದ್ರೆ ಇವರ ಸ್ಪೀಡ್ ಇನ್ನೂ 4-5 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ರೀತಿ ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಸೃಷ್ಟಿಸಿರೋ ಮಯಾಂಕ್ ಯಾದವ್ ಮೂಲತಃ ದಿಲ್ಲಿಯವರು. ದಿಲ್ಲಿಯ ಮೋತಿ ನಗರದಲ್ಲಿ ಮಯಾಂಕ್ ತಂದೆ ಪ್ರಭು ಯಾದವ್ ಆಂಬ್ಯುಲೆನ್ಸ್ ಮತ್ತು ಪೊಲೀಸ್ ವಾಹನಗಳಿಗೆ ಸೈರನ್ ಮಾಡಿಕೊಡೋ ಸಣ್ಣ ಫ್ಯಾಕ್ಟರಿ ಇಟ್ಕೊಂಡಿದ್ರು. ಪ್ರಭು ಅವರಿಗೆ ವಿಂಡೀಸ್ ದೈತ್ಯ ಬೌಲರ್ಗಳಾದ ಕರ್ಟ್ಲಿ ಆಂಬ್ರೋಸ್, ಕರ್ಟ್ನಿ ವಾಲ್ಶ್ ಅಂದರೆ ತುಂಬ ಇಷ್ಟ. ಹೀಗಾಗಿ ಮಯಾಂಕ್ ಚಿಕ್ಕವನಿದ್ದಾಗ ವಿಂಡೀಸ್ ಬೌಲಿಂಗ್ ಬಗ್ಗೆ ಹೇಳ್ತಾ ಇದ್ರು, ಕತೆ ಹೇಳ್ತಾ ಇದ್ರು. ಹೇಗೆ ಆಂಬ್ರೋಸ್ ಬ್ಯಾಟರ್ಗಳ ಹೆಲ್ಮೆಟ್ ಟಾರ್ಗೆಟ್ ಮಾಡಿ ಬೌಲ್ ಮಾಡ್ತಾ ಇದ್ರು, ಬ್ಯಾಟರ್ಗಳು ಹೇಗೆ ಹೆದರ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಈ ಕತೆಗಳನ್ನು ಕೇಳ್ತಾ ಮಯಾಂಕ್ ಯಾದವ್ಗೂ ಕೂಡ ಬೌಲಿಂಗ್ ಬಗ್ಗೆ ಆಸಕ್ತಿ ಹೊಡ್ತು. ಅದರಲ್ಲೂ ಬ್ಯಾಟರ್ಗಳ ಹೆಲ್ಮೆಟ್ ಟಾರ್ಗೆಟ್ ಮಾಡಿ ಬೌಲ್ ಮಾಡೋದು ಮಯಾಂಕ್ ಯಾದವ್ಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಂತರ ಮಯಾಂಕ್ ಕ್ರಿಕೆಟ್ ನೋಡೋಕೆ ಶುರು ಮಾಡಿದಾಗ ಡೇಲ್ ಸ್ಟೇನ್ ತುಂಬ ಇಷ್ಟ ಆದರು. ಮಯಾಂಕ್ ಟಿವಿಯಲ್ಲಿ ಹೆಚ್ಚು ಕ್ರಿಕೆಟ್ ನೋಡ್ತಾ ಇರಲಿಲ್ಲ, ಡೇಲ್ ಸ್ಟೇನ್ ಬೌಲಿಂಗ್ ಮಾಡ್ತಿದ್ರೆ ಅಷ್ಟೇ ನೋಡ್ತಾ ಇದ್ರು. ಒಂದೊಂದ್ಸಲ ಅಪ್ಪ ಮಗನ ನಡುವೆ ಆಂಬ್ರೋಸ್ ಗ್ರೇಟ, ಡೇಲ್ ಸ್ಟೇನ್ ಗ್ರೇಟ ಅನ್ನೋ ವಾಗ್ವಾದ ಕೂಡ ನಡೀತಾ ಇತ್ತು. ನಂತರ ದಿಲ್ಲಿ ಗಲ್ಲಿಗಳಲ್ಲಿ ಮಯಾಂಕ್ ಸಿರ್ ಪೋಡ್ನೆವಾಲ ಅಂದರೆ ತಲೆ ಒಡೆಯೋನು ಅಂತಲೇ ಫೇಮಸ್ ಆದರು. ರಿಷಭ್ ಪಂತ್ ಕೋಚ್ ಇಂದ ಟ್ರೈನಿಂಗ್, ಫೀಸೇ ಬೇಡ ಅಂದ ಕೋಚ್. ಯಾವುದೇ ಆಟಗಾರ ಕ್ರಿಕೆಟ್ ಆಗಬೇಕು ಅಂದರೆ ಪ್ರಾಪರ್ ಸಿಸ್ಟಮ್ ಮೂಲಕ ಹೋಗಬೇಕು. ಹೀಗಾಗಿ 2018 ಟೈಮ್ನಲ್ಲಿ ಪ್ರಭು ಯಾದವ್ ಮಯಾಂಕ್ರನ್ನ ಕ್ರಿಕೆಟ್ ಕ್ಲಬ್ಗೆ ಸೇರಿಸೋಕೆ ನೋಡ್ತಾ ಇದ್ರು. ಆದರೆ ಒಂದೆರಡು ಕಡೆ ಟ್ರಯಲ್ ಕೂಡ ನೋಡಲ್ಲ, ಹಾಗೆ ಕಳಿಸ್ತಾರೆ. ಕೊನೆಗೆ ಪ್ರಭು ಮಯಾಂಕ್ರನ್ನ ತಾರಕ್ ಸಿನ್ಹಾ ಅವರ ಸಾನೆಟ್ ಕ್ಲಬ್ಗೆ ಕರ್ಕೊಂಡು ಹೋಗ್ತಾರೆ. ಅದಾಗಲೇ ತಾರಕ್ ಸಿನ್ಹಾ ದುಡ್ಡಿಗೆ ಹೆಚ್ಚು ಮಹತ್ವ ಕೊಡಲ್ಲ, ಟ್ಯಾಲೆಂಟ್ಗೆ ಮಹತ್ವ ಕೊಡ್ತಾರೆ ಅಂತ ದಿಲ್ಲಿ ಕ್ರಿಕೆಟ್ನಲ್ಲಿ ಗುರುತಿಸ್ಕೊಂಡಿರ್ತಾರೆ. ರಿಷಭ್ ಪಂತ್ರನ್ನ ಕೂಡ ಕೋಚ್ ಮಾಡಿರ್ತಾರೆ. ಇಂತಹ ಕೋಚ್ ಮಯಾಂಕ್ ಯಾದವ್ ಬೌಲಿಂಗ್ ನೋಡಿದಾಗ ಫುಲ್ ಇಂಪ್ರೆಸ್ ಆಗ್ತಾರೆ, ಕ್ಲಬ್ಗೆ ಸೇರಿಸ್ಕೊಳ್ತಾರೆ. ಸಾನೆಟ್ ಕ್ಲಬ್ ಸೇರಿದ ಕೂಡಲೇ ಮಯಾಂಕ್ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡ್ತಾರೆ. ಮಯಾಂಕ್ ಅವರ
ಪೇಸನ್ನು ಅವರ ಏಜ್ ಗ್ರೂಪ್ ಬ್ಯಾಟರ್ಗಳಿಗೆ ಫೇಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಸಾನೆಟ್ ಕ್ಲಬ್ನ ಕೋಚ್ಗಳು ಮಯಾಂಕ್ರನ್ನ ಸೀನಿಯರ್ ಪ್ಲೇಯರ್ಸ್ ಜೊತೆಗೆ ಆಡಿಸ್ತಾ ಇರ್ತಾರೆ. ಹೀಗಾಗಿ ಬಹುಬೇಗ ದಿಲ್ಲಿ ಕ್ರಿಕೆಟ್ ಸರ್ಕಲ್ನಲ್ಲಿ ಮಯಾಂಕ್ ಹೆಸರು ಮಾಡ್ತಾರೆ. ಒಂದು ಸಲ ಪ್ರಭು ಯಾದವ್ರ ಬಿಸ್ನೆಸ್ನಲ್ಲಿ ನಷ್ಟ ಆಗಿ ಸಾನೆಟ್ ಕ್ಲಬ್ನ ಫೀಸ್ ಕೊಡೋಕ್ಕಾಗಿರೋದಿಲ್ಲ. ಕ್ಲಬ್ ಫೀಸ್ 65,000 ರೂಪಾಯಿ ಇರುತ್ತೆ. ಆದರೆ ಪ್ರಭು ಯಾದವ್ ತಮ್ಮ ಬಳಿ 20,000 ರೂಪಾಯಿ ಅಷ್ಟೇ ಇದೆ, ಉಳಿದಿದ್ದನ್ನು ಆಮೇಲೆ ಕೊಡ್ತೀನಿ ಅಂತ ತಾರಕ್ ಸಿನ್ಹಾ ಹತ್ರ ಹೇಳ್ತಾರೆ. ಆಗ ತಾರಕ್ ಆ ದುಡ್ಡನ್ನು ವಾಪಸ್ ಪ್ರಭು ಅವ್ರಿಗೆ ಕೊಟ್ಟು ಈ ವರ್ಷದ ಫೀಸ್ ನಾನೇ ಕಟ್ತೀನಿ ಬಿಡಿ ಅಂತ ಹೇಳ್ತಾರೆ. ದಿಲ್ಲಿ ರಾಜಕೀಯ. ಸರ್ವಿಸ್ ತಂಡಕ್ಕೆ ಆಡದ ಮಯಾಂಕ್, ಕೋವಿಡ್ನಿಂದ ಕೋಚ್ ಸಾವು. ಸಾಮಾನ್ಯವಾಗಿ ಇಷ್ಟೊಂದು ಪ್ರತಿಭೆ ಇರೋ ಆಟಗಾರ ಆ ರಾಜ್ಯದ U19 ಟೀಮಲ್ಲಿ ಸ್ಥಾನ ಪಡೀಬೇಕು. ಆದರೆ ದಿಲ್ಲಿ ಕ್ರಿಕೆಟ್ ವಿಚಾರದಲ್ಲಿ ತುಂಬ ಕೆಟ್ಟ ರಾಜಕೀಯ ನಡೆಯುವಂಥ ರಾಜ್ಯ. ಈ ಹಿಂದೆ ಸೆಹ್ವಾಗ್, ವಿರಾಟ್ ಕೊಹ್ಲಿ ಅವರನ್ನು ಕೂಡ ಇಲ್ಲಿ ಇಗ್ನೋರ್ ಮಾಡಿದರು. ಮಯಾಂಕ್ ವಿಚಾರದಲ್ಲೂ ಹಾಗೆ ಆಯಿತು, U19 ಟೀಮ್ಗೆ ಸೆಲೆಕ್ಟೇ ಮಾಡಲ್ಲ. ಇಂಥ ಟೈಮ್ನಲ್ಲಿ 2020 ಸರ್ವಿಸಸ್ ತಂಡ ತನ್ನ ಟೀಮ್ನಲ್ಲಿ ಮಯಾಂಕ್ ಯಾದವ್ಗೆ ಸ್ಥಾನ ಕೊಡೋದಾಗಿ ಹೇಳುತ್ತೆ. ಅಲ್ಲದೆ ಜಾಬ್ ಕೂಡ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಮಯಾಂಕ್ ಯಾದವ್ ಟ್ರಯಲ್ಸ್ ಹಂತದಲ್ಲಿ ತಪ್ಪಿಸ್ಕೊಂಡು ಓಡಿ ಬರ್ತಾರೆ. ಇದು ಕೋಚ್ ತಾರಕ್ ಸಿನ್ಹಾರ ಕೋಪ ಕಾರಣ ಆಗುತ್ತೆ. ಆದರೆ ಮಯಾಂಕ್, ನಾನು ದಿಲ್ಲಿ ಹುಡುಗ, ಬೇರೆ ಟೀಮ್ಗೆ ಹೇಗೆ ಆಡಲಿ, ದಿಲ್ಲಿಗೆ ಆಡೇ ಆಡ್ತೀನಿ ಅಂತ ಹೇಳ್ತಾರೆ. ಆದರೆ ದುರದೃಷ್ಟ ಅಂದರೆ 2021 ನವೆಂಬರ್ನಲ್ಲಿ ಕೊರೋನಾ ಕಾರಣದಿಂದ ತಾರಕ್ ಸಿನ್ಹಾ ಪ್ರಾಣ ಕಳ್ಕೊಂಡ್ರು. ಅದಾಗಿ ಒಂದು ತಿಂಗಳ ನಂತರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಮಯಾಂಕ್ ಯಾದವ್ ದಿಲ್ಲಿ ಪರ ಡೆಬ್ಯೂ ಮಾಡ್ತಾರೆ. ಮಯಾಂಕ್ ಯಾದವ್ ಡೆಬ್ಯೂ ನೋಡೋಕೆ ಅವರ ಕೋಚ್ ಇರೋದಿಲ್ಲ. ಈ ಮ್ಯಾಚಲ್ಲಿ ಕೊನೆ 2 ಓವರ್ನಲ್ಲಿ 12 ರನ್ ಬೇಕಾಗಿದ್ದಾಗ 49th ಓವರ್ ಮೇಡನ್ ಮಾಡ್ತಾರೆ, ಒಂದೂ ರನ್ ಕೊಡೋದಿಲ್ಲ. ಆ ಸೀಸನ್ನಲ್ಲಿ 2 ಪಂದ್ಯಗಳಲ್ಲಿ 6 ವಿಕೆಟ್ ತೆಗಿತಾರೆ. ಬಳಿಕ 2022 ವಿಜಯ್ ಹಜಾರೆ ಟ್ರೋಫಿಯಲ್ಲಿ 5 ಪಂದ್ಯಗಳಲ್ಲಿ 10 ವಿಕೆಟ್ ತೆಗಿತಾರೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ 7 ವಿಕೆಟ್ ತೆಗಿತಾರೆ. ಆಮೇಲೆ ರಣಜಿ ತಂಡದಲ್ಲೂ ಕೂಡ ಸ್ಥಾನ ಸಿಗುತ್ತೆ. ಇದೇ ವೇಳೆ 2021 UP ಮತ್ತು ದಿಲ್ಲಿ ನಡುವಿನ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ನಡೀತಾ ಇರುತ್ತೆ. ಈ ವೇಳೆ UP ತಂಡದ ಕೋಚ್ ಆಗಿದ್ದ ಮಾಜಿ ಕ್ರಿಕೆಟಿಗ ವಿಜಯ್ ದಹಿಯಾ ನೆಟ್ಸ್ನಲ್ಲಿ ಮಯಾಂಕ್ ಬೌಲಿಂಗ್ ಮಾಡೋದನ್ನು ನೋಡ್ತಾರೆ. 19 ವರ್ಷದ 6 ಎತ್ತರದ ಈ ಹುಡುಗ ಇಷ್ಟು ಫಾಸ್ಟಾಗಿ ಬೌಲ್ ಮಾಡ್ತಿರೋದು ನೋಡಿ ತಕ್ಷಣವೇ ಕರೆದು ಮಾತನಾಡಿಸ್ತಾರೆ. ನಂತರ ಗೌತಮ್ ಗಂಭೀರ್ಗೆ ಕಾಲ್ ಮಾಡ್ತಾರೆ, ಯಾಕಂದರೆ ವಿಜಯ್ ದಹಿಯಾ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಟ್ಯಾಲೆಂಟ್ ಸ್ಕೌಟ್ ಆಗಿರ್ತಾರೆ. ಹೀಗಾಗಿ ಮಯಾಂಕರನ್ನ ನೀವು ತಗೊಳ್ಳೇಬೇಕು ಅಂತ LSG ತಂಡಕ್ಕೆ ಹೇಳ್ತಾರೆ. 2022 IPL ಆಕ್ಷನ್ನಲ್ಲಿ LSG 20 ಲಕ್ಷಕ್ಕೆ ಮಯಾಂಕರನ್ನ ಈ ಮೂಲಕ ಪರ್ಚೇಸ್ ಮಾಡುತ್ತೆ. ರನ್ಅಪ್ ಇಲ್ಲ, ಇಂಜುರಿಯಿಂದ ಕೈ ತಪ್ಪಿದ ಟೀಮ್ ಇಂಡಿಯಾ ಅವಕಾಶ. 2022 IPLನಲ್ಲಿ ಲಕ್ನೋ ಮಯಾಂಕರನ್ನ ಆಡಿಸೋದೇ ಇಲ್ಲ, ಯಾಕಂದರೆ ಮಯಾಂಕ್ ಅಲ್ಲಿವರೆಗೂ ಬೌಲಿಂಗ್ ಮಾಡೋಕ್ಕೆ ರನ್ಅಪ್ ಮಾರ್ಕ್ ಮಾಡ್ಕೊಳ್ತಿರಲ್ಲ, ಪದೇ ಪದೇ ನೋ ಬಾಲ್ ಹಾಕ್ತಾ ಇರ್ತಾರೆ. ಕೇಳಿದ್ರೆ ನನಗೆ ಎಷ್ಟು ದೂರದಿಂದ ಸರಿ ಅನಿಸುತ್ತೋ ಅಲ್ಲಿಂದ ಬೌಲ್ ಮಾಡೋಕ್ಕೆ ಶುರು ಮಾಡ್ತೀನಿ, ನನಗೆ ಈ ರನ್ಅಪ್ ಮಾರ್ಕ್ ಮಾಡ್ಕೊಳ್ಳೋದು ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿ LSG ತಂಡಕ್ಕೆ ಆಶ್ಚರ್ಯ ಆಗುತ್ತೆ. ಹೀಗಾಗಿ ಆ ವರ್ಷ ರನ್ಅಪ್ ಮಾರ್ಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿಕೊಟ್ಟು ಸರಿಯಾದ ರನ್ಅಪ್ ಫಾಲೋ ಮಾಡುವಂತೆ ಟ್ರೈನ್ ಮಾಡ್ತಾರೆ. 2023 IPLನಲ್ಲಿ ಮಯಾಂಕ್ ಡೆಬ್ಯೂ ಮಾಡೋ ಸಾಧ್ಯತೆ ಹೆಚ್ಚಿರುತ್ತೆ. ತಂಡದ ಕೋಚ್ ಜಸ್ಟಿನ್ ಲ್ಯಾಂಗರ್ ಕೂಡ ರೆಡಿ ಆಗಿರೋಕೆ ಹೇಳಿರ್ತಾರೆ. ಆದರೆ ದುರದೃಷ್ಟವಶಾತ್ LSG ಪ್ರಾಕ್ಟೀಸ್ ಪಂದ್ಯದಲ್ಲಿ ಮಯಾಂಕ್ ಯಾದವ್ ಗ್ರೇಡ್ 2 ಇಂಜುರಿಗೊಳಗಾಗ್ತಾರೆ. ಹೀಗಾಗಿ ಆ IPL ಆಡಲ್ಲ. ಇದರ ಮಧ್ಯೆ ಭಾರತ ಪ್ರವಾಸಕ್ಕೆ ಬಂದಿದ್ದ ಇಂಗ್ಲೆಂಡ್ ಸರಣಿಯಲ್ಲಿ ಮಯಾಂಕ್ ಯಾದವ್ರನ್ನ ಆಡಿಸಬೇಕು ಅನ್ನೋ ಚರ್ಚೆ ಇರುತ್ತೆ. ಆದರೆ ಇಂಜುರಿಯಿಂದ ಮಯಾಂಕ್ ಯಾದವ್ ಈ ಸುವರ್ಣಾವಕಾಶವನ್ನು ಕಳ್ಕೊಳ್ತಾರೆ. ಅದಾದ 2 ತಿಂಗಳಲ್ಲಿ ಮಯಾಂಕ್ ದಿಯೋದರ್ ಟ್ರೋಫಿ ಆಡ್ತಾರೆ. ಈ ಟೂರ್ನಿಯಲ್ಲಿ ನಾರ್ತ್ ಝೋನ್ ಪರವಾಗಿ 12 ವಿಕೆಟ್ ತಗೊಳ್ತಾರೆ. ಈ ಟೂರ್ನಿ ಮಯಾಂಕ್ ಪಾಲಿಗೆ ನಿರ್ಣಾಯಕ ಆಯಿತು. ಈ ಟೂರ್ನಿಯ ಮೊಮೆಂಟನ್ನೇ ಮಯಾಂಕ್ ಯಾದವ್ IPLನಲ್ಲಿ ಈಗ ಕಂಟಿನ್ಯೂ ಮಾಡಿದ್ದಾರೆ. T20 ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ಸರಣಿಗೆ ಮಯಾಂಕ್. ಇಷ್ಟೊಂದು ವೇಗವಾಗಿ ಬಾಲ್ ಮಾಡೋ ಮಯಾಂಕ್ರನ್ನ ಮುಂಬರೋ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯೋ T20 ವಿಶ್ವಕಪ್ನಲ್ಲಿ ಆಡಿಸುವುದು ಪಕ್ಕಾ ಅನ್ನೋ ಚರ್ಚೆ ನಡೀತಾ ಇದೆ. ಆದರೆ IPL ಮುಂದಿನ ಪಂದ್ಯಗಳಲ್ಲಿ ಮಯಾಂಕ್ ಪ್ರದರ್ಶನ ಹೇಗಿರುತ್ತೆ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ. ಯಾಕಂದರೆ ಕೇವಲ ವೇಗದಿಂದಲೇ T20 ಪಂದ್ಯಗಳನ್ನು ಗೆಲ್ಲಕ್ಕಾಗಲ್ಲ, ಅದರ ಮೇಲಿನ ಕಂಟ್ರೋಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಉಮ್ರಾನ್ ಮಲಿಕ್ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಎರಡಾದೂರಿ ವೇಗವಾಗಿ ಬಾಲ್ ಮಾಡ್ತಾ ಇದ್ರು, ಆದರೆ ಬ್ಯಾಟ್ಸ್ಮನ್ಗಳು ಹಿಗ್ಗಾಮುಗ್ಗ ಹೊಡಿತಾ ಇದ್ರು, ಕಂಟ್ರೋಲ್ಡ್ ಬೌಲಿಂಗ್ ಇರಲಿಲ್ಲ. ಮಯಾಂಕ್ ಯಾದವ್ ಈಗಾಗಲೇ ಕಂಟ್ರೋಲ್ನ ತೋರಿಸಿದ್ದಾರೆ, ಆದರೆ ಈ ಟೂರ್ನಿಯುದ್ದಕ್ಕೂ IPL ಟೂರ್ನಿಯುದ್ದಕ್ಕೂ ಇದೇ ಕಂಟ್ರೋಲನ್ನು ತೋರಿಸ್ತಾರ ಅನ್ನೋದು ಅವರಿಗೆ T20 ವರ್ಲ್ಡ್ ಕಪ್ ಮತ್ತು ಆಸ್ಟ್ರೇಲಿಯಾ ಸರಣಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡೋ ಲಕ್ಷಣ ಕಾಣಿಸ್ತಾ ಇದೆ. IPLನಲ್ಲಿ ಪರ್ಫಾರ್ಮ್ ಮಾಡಿದವರು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲೂ ಹಾಗೆ ಪರ್ಫಾರ್ಮ್ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಈ ಹಿಂದೆ ವರುಣ್ ಚಕ್ರವರ್ತಿಯ IPL ಪರ್ಫಾರ್ಮೆನ್ಸ್ ನೋಡಿ T20 ವರ್ಲ್ಡ್ ಕಪ್ಗೆನೇ ಹಾಕ್ಕೊಂಡಿದ್ರು, ಆದರೆ ವರ್ಲ್ಡ್ ಕಪ್ನಲ್ಲಿ ವರುಣ್ ಹೀನಾಯವಾಗಿ ಪರ್ಫಾರ್ಮ್ ಮಾಡಿದ್ರು. ಹೀಗಾಗಿ ಈ ಎಲ್ಲ ವಿಚಾರಗಳು ಮ್ಯಾಟ್ರ್ ಆಗುತ್ತೆ. ಆದರೆ T20 ವರ್ಲ್ಡ್ ಕಪ್ ಇಲ್ಲ ಅಂದ್ರೂ ಮುಂದಿನ ಆಸ್ಟ್ರೇಲಿಯಾ ಸರಣಿಗೆ ಮಯಾಂಕ್ ಆಡೋದಂತೂ ಪಕ್ಕಾ ಅನ್ನೋ ವಾತಾವರಣ ಈ ಕ್ಷಣಕ್ಕಿದೆ.
ಯಾಕಂದರೆ ಆಸ್ಟ್ರೇಲಿಯಾದ ಪಿಚ್ಗಳಿಗೆ ಮಯಾಂಕ್ ಹೇಳಿ ಮಾಡಿಸಿದ ಬೌಲರ್. ಹೀಗಾಗಿ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ನಾವು ಬೂಮ್ರಾ ಶಮಿ ಜೊತೆ ಎಕ್ಸ್ಪ್ರೆಸ್ ವೇಗಿಗಳಾದ ಮಯಾಂಕ್ ಹಾಗೂ ಉಮ್ರಾನ್ ಮಲಿಕ್ರನ್ನ ಕೂಡ ನೋಡೋ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.